ನಮಸ್ತೆ ಗೆಳೆಯರೆ. ಕೃಷಿ ಪ್ರೇಮಿ ಮಿಥಿಲಾದೀಶ ಜನಕನ ತನುಜೆ ಜಾನಕಿ ತವರಿನಿಂದ ಬರುವಾಗ ತಂದೆ ಸಂಗ್ರಹಿಸಿದ್ದ ವಿವಿಧ ವೃಕ್ಷಗಳ ಬೀಜಗಳನ್ನು ತಂದಿದ್ದಳು. ಅದೇ ಹವ್ಯಾಸವಾಗಿ ಅಯೋಧ್ಯೆಯಲ್ಲಿಯೂ ಅನೇಕ ಬೀಜಗಳನ್ನು ಶೇಖರಿಸಿಡುತ್ತಿದ್ದಳು. ಎಷ್ಟಾದರೂ ಅವಳು ಮಿಥಿಲೇಶ ಉಳುವಾಗ ಸಿಕ್ಕ ಇಳಾಪುತ್ರಿಯಲ್ಲವೇ. ನೇಗಿಲನ್ನು ಸಂಸ್ಕೃತದಲ್ಲಿ ಸೀರಾ ಎನ್ನುತ್ತಾರೆ. ಆ ಸೀರದಿಂದ ಉಳುವಾಗ ಜನಿಸಿದವಳಾದುದರಿಂದ ಆಕೆಯನ್ನು ಸೀರಜಾತ ಎಂದು ಕರೆಯುವರು. ಕರೆಯಲು ಸುಲಭವಾಗಲಿ ಎಂದು ಮಧ್ಯದ ಎರಡಕ್ಷರ ತೆಗೆದು ಸೀತಾ ಎನ್ನುತ್ತಿದ್ದರು. ಇಲ್ಲಿ ರಾಮ ವನವಾಸಕ್ಕೆ ಸಿದ್ಧನಾದಾಗ ತಾನೂ ಬರುವುದಾಗಿ ಹಠ ಹಿಡಿದಳು. ರಾಮ ಕಠಿಣ ವನವಾದ ದಂಡಕಾರಣ್ಯವನ್ನು ವರ್ಣಿಸುತ್ತಾ ಅರುಣ ಕಿರಣವೂ ನೆಲತಾಗದ ದಟ್ಟ ಕಾನನವದು ಎಂದು, ಅಲ್ಲಿ ಆನೆ ಶರಬದಂತಹ ಪ್ರಾಣಿಗಳನ್ನೂ ತಿನ್ನುವ ಮರಗಳಿರುವವು ಎಂದು, ಅದು ವನಿತೆಯರಿಗೆ ತಗುವಲ್ಲವೆಂದು ಎಷ್ಟು ಹೇಳಿದರೂ ಕೇಳಲಿಲ್ಲ. ಕೊನೆಗೆ ರಾಮ ಒಪ್ಪಲೇಬೇಕಾಯಿತು. ವನವಾಸದಲ್ಲಿ ತನ್ನೆಲ್ಲ ವೃಕ್ಷ ಬೀಜ ಸಂಗ್ರಹವನ್ನು ಮೂಟೆ ಕಟ್ಟಿದ್ದಳು. ಲಕ್ಷ್ಮಣ ಆ ಮೂಟೆ ಹೊರಬೇಕಾಯಿತು. ಊರ್ಮಿಳಾ ಪತಿ ತಾಳ್ಮೆ ಇರಲಿ, ಹಿಂತಿರುಗುವಾಗ ಈ ಭಾರ ಇರುವುದಿಲ್ಲ ಎಂದು ನಕ್ಕಿದ್ದಳು ಕೂಡ. ಪ್ರತಿದಿನ ಹಿಡಿ ಬೊಗಸೆಯಷ್ಟು ತನ್ನ ಸೀರೆಯಲ್ಲಿ ಕಟ್ಟಿಕೊಂಡು ಆ ಸೀರಜಾತೆ ಅವುಗಳನ್ನು ಹರಡುತ್ತಿದ್ದಳು. ರಾವಣ ಅಪಹರಿಸುವಾಗಲೂ ಆಕೆ ಸೀತಾಫಲ ಬೀಜಗಳನ್ನು ತನ್ನ ಸೆರಗಿನಲ್ಲಿ ಕಟ್ಟಿದ್ದಳು. ನಾಸಿಕದ ಪಂಚವಟಿಯಿಂದ ಆರಂಭಗೊಂಡು ಶ್ರೀಲಂಕೆಯವರೆಗೂ ರಾವಣನ ಹಂಸತೂಲಿಕಾ ವಿಮಾನದಲ್ಲಿ ಆಕಾಶ ಮಾರ್ಗದಲ್ಲಿ ಹೊರಡುವಾಗ ಆ ಬೀಜಗಳನ್ನು ಚೆಲ್ಲುತ್ತಾ ಹೊರಟಳು. ಆ ಗಿಡದ ಸಾಲಿನಿಂದಾದರೂ ತನ್ನ ರಸ ತನ್ನನ್ನರಸಿ ಬರಲಿ ಎಂಬ ಉದ್ದೇಶ ಅದಾಗಿತ್ತು. ಅದು ವರ್ಷಾಕಾಲದ ಆರಂಭವಾಗಿತ್ತು. ಅದಾದ ನಂತರ ರಾಮಲಕ್ಷ್ಮಣರು ಕಿಷ್ಕಿಂಧೆಗೆ ಬಂದು ವರ್ಷಾಕಾಲದ ಚಾತುರ್ಮಾಸವನ್ನು ಅಲ್ಲೇ ಕಳೆಯುತ್ತಾರೆ. ಆ ಸಮಯದಲ್ಲಿ ವೈದೇಹಿ ಚೆಲ್ಲಿದ ಈ ಬೀಜಗಳು ಸೀತಾಫಲ ಸಸ್ಯಗಳಾಗಿ ಬೆಳೆದಿರುತ್ತವೆ. ಹಾಗಾಗಿ ಈ ವೃಕ್ಷ ಸಂತತಿಗೆ ಸೀತಾಫಲ ಎಂಬ ಹೆಸರು ಬಂತು. ಆ ವಾನರರಿಗೂ ದಂಡಕಾರಣ್ಯದಲ್ಲಿ ಎಂದೂ ಕಂಡಿರದ ಪ್ರಜಾತಿ ಸಸ್ಯವನ್ನು ಕಂಡು ಅಚ್ಚರಿಯಾಗಿ ಅದೇ ಮಾರ್ಗದಲ್ಲಿ ನಡೆದರಂತೆ. ಇದು ಸೀತಾಫಲದ ಕಥೆ ಗೆಳೆಯರೆ. ಆದರೆ ಈ ವಿಚಾರ ಅಹೋರಾತ್ರನಿಗೆ ತಿಳಿಯಲು ಕಾರಣ ಇವನ ಊರು ಪಾತಪಾಳ್ಯ, ಬಾಗೇಪಲ್ಲಿ ತಾಲೂಕು, ಲೇಪಾಕ್ಷಿಯ ಸಮೀಪ. ಅಂದರೆ ರಾವಣನ ಹಂಸವಾಹನ ಸೀತೆಯ ಹೊತ್ತು ಹೋದ ಸಂದರ್ಭದಲ್ಲಿ ಜಟಾಯು ಪಕ್ಷಿಯೊಡನೆ ಯುದ್ಧವಾದ ಸ್ಥಳ. ನಮ್ಮೂರ ಸುತ್ತಲೂ ಕಾಡು. ಆ ಕಾಡೆಲ್ಲ ಸೀತಾಫಲದ ಸಣ್ಣ ಗಾತ್ರದ ಮರಗಳು. ನಾವು ಹಣ್ಣಾದ ಸೀತಾಫಲಗಳನ್ನು ಆ ಪುಟ್ಟ ಮರಗಳಿಂದಲೇ ಕಿತ್ತು ತಿನ್ನುತ್ತಿದ್ದೆವು. ಹೀಗೊಂದು ಸಲ ಅಮ್ಮನನ್ನು ಕುರಿತು ಈ ಸೀತಾಫಲ ಎಂಬ ಹೆಸರು ಹೇಗೆ ಬಂತು ಎಂದು ಕೇಳಿದಾಗ ಅಮ್ಮ ಹೇಳಿದ ಕತೆ ಇದು. ಅಷ್ಟೇ ಅಲ್ಲ, ಸೀತೆ ತಂದ ಆ ಉಳಿದ ಬೀಜಗಳನ್ನು ರಾಮ ಲಕ್ಷ್ಮಣ ಹನುಮಾದಿಗಳು ತಮ್ಮ ನಡಿಗೆಯಲ್ಲಿ ಚೆಲ್ಲಿಕೊಂಡು ಹೋಗುತ್ತಾರೆ. ಅವೇ ರಾಮಫಲ, ಲಕ್ಷ್ಮಣ ಫಲ, ಹನುಮಫಲ ಎಂದು ಕರೆಸಿಕೊಳ್ಳುತ್ತಿವೆ. ಅಹೋರಾತ್ರ.